ತುಂಬ ಚೆನ್ನಾಗಿದೆ ಪತ್ರಿಕೆ ಡಿಸೈನ್ ಶ್ರೀರಾಮ್ ಅವರು ತುಂಬ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅದ್ಭುತ ಮನುಷ್ಯ ಬಿಡಿ ಅವರು ಅವರ ಯೋಚನಾ ಕ್ರಮ ಅವರ ಬುದ್ಧಿವಂತಿಕೆ ಅದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ ನಾನು ಕಳೆದು ಹೋಗಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನೀವು ಅಪ್ರಿಸಿಯೇಷನ್ ಕೇಳಿ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಬಾಯ್ ಬಾಯ್ Good morning, Mava. Good morning. ನಾ ಏನೋ ಮಾತಾಡಬೇಕು ಅಂತ ಬಂದ್ರಲ್ಲ ಸುಮ್ಮನೆ ಕೂತಿದ್ದೀರಾ ಮಾತಾಡಿ ನನ್ನ ಹತ್ರನ ನನ್ನ ಹತ್ರ ಏನು ಮಾತಾಡೋದಿದಂತೆ ಏನು ವಿಷಯ ಯಾಕೆ ಸುಮ್ಮನೆ ಕೂತಿದ್ದೀರಾ ಅವ್ರು ಹೇಳ್ತಾ ಇದ್ದಾರಲ್ಲ ಹೇಳಿ ಏನು ಮಾ ಏನು ವಿಷಯ ಇನ್ನೇನು ಇರುತ್ತೆ ಹೇಳು ಜಾನ್ಹವಿ ನಾನು ಆಫೀಸ್ ಹೋಗೋದು ಅಷ್ಟೇ ತಾನೇ ಹಾ ಮಾವ ಹೋಗೋಣ ನೋಡು ಮಗು ನಾವೀಗ ಸುಮ್ಮನೆ ಇರಕ್ಕಾಗಲ್ಲ ಪತ್ರಿಕೆ ಚೆನ್ನಾಗಿ ನಡೀತಿದೆ ಅಂತ ನಾವು ಮೈ ಮರೆಯೋ ಹಾಗಿಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕಲ್ವಾ ಸರಿ ನಡಿ ಆಫೀಸ್ ಕೋಣ ಹಾ ಮಾವ ಮಾವ ಒಂದು ನಿಮಿಷ ಏನಮ್ಮ ನಿಮಗೆ ಯಾರಿಂದನಾದರೂ ಫೋನ್ ಬಂದಿತ್ತಾ ಯಾರಿಂದ ಬರಬೇಕಾಗಿತ್ತು ಯಾರಾದರೂ ಅಪರಿಚಿತ ವ್ಯಕ್ತಿ ನಿಮಗೆ ಫೋನ್ ಮಾಡಿದ್ರ ಅಂತ ಕೇಳ್ತಾ ಇದೀನಿ ಅಷ್ಟೇ ನಾನು ಯಾವುದು ಆ ತರ ಅನ್ನೋ ನಂಬರ್ನ ರಿಸೀವ್ ಮಾಡೋದೇ ಇಲ್ಲ ಮಗು ನನಗೆ ಗೊತ್ತಿಲ್ಲ ಕೆಲವೊಂದು ಸಾರಿ ರಿಸೀವ್ ಮಾಡಬೇಕಾಗುತ್ತೆ ಮಾವ ಆಗ್ಲೇ ಅಸಲಿ ವಿಷಯಗಳು ಗೊತ್ತಾಗೋದು ಈಗ ಅಂತ ಅಸಲಿ ವಿಷಯಗಳು ಏನು ಗೊತ್ತಾಗಿರೋದು ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು ನಮ್ಮ ಪತ್ರಿಕೆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನೋಡ್ಬಿಟಾ ಯಾರೋ ಅನಾಮಿಕನ ಕರೆಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ನಮಗೆ ಏನು ಬುದ್ಧಿ ಇಲ್ವಾ ನಡಿಬಿಟಾ ಆಫೀಸ್ ಹೋಗಿ ಕೆಲಸ ಮಾಡು ಅಲ್ಲ ಮಾವ ಆ ವ್ಯಕ್ತಿ ಏನು ಹೇಳ್ದ ಅಂತ ಅಟ್ ಲೀಸ್ಟ್ ಕೇಳಬಿಡಿ ಯಾಕಂದ್ರೆ ಫೋನ್ ಬಂದಾಗ ನಾನು ಕೂಡ ಇದ್ದೆ ಓ ಈಗ ವಿಷಯ ಸರಿ ಕಾಲ್ ರೆಕಾರ್ಡ್ ಮಾಡಿದಿರಾ ಹೌದು ಅಕ್ಕ ಕೇಳ್ಸಿ ಅಕ್ಕ ಅವ್ರಿಗೆ ನೀವು ಪರಮಾಧಿಕಾರ ಕೊಡಕ್ಕೆ ಹೊರಟಿರೋದು ಸ್ವಲ್ಪ ಅತಿರೇಕ ಅನ್ನಿಸ್ಲಿಲ್ವಾ ಮೇಡಮ್ ಆ ವ್ಯಕ್ತಿ ಒಳ್ಳೆಯವನಂತ ನಿಮ್ಗೆ ಅನ್ಸುತ್ತಾ ಅವನ ಮುಖ ಎಷ್ಟು ಸುಟ್ಟಿದ್ಯೋ ಅವನ ಮನಸ್ಸು ಕೂಡ ಹಾಗೆ ಸುಟ್ಟಿದೆ ಅವನು ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ದುಡ್ಡು ಹೊಡಿತಾ ಇದ್ದಾನೆ ಗೊತ್ತಾ ನಿಮಗೆ ಇದೇ ಶ್ರೀರಾಮ್ ಏಜೆಂಟ್ ಸಮಾವೇಶ ಮಾಡಿದ್ದೇನಿಗೆ ಗೊತ್ತಾ ಇಡೀ ಏಜೆಂಟ್ರನ್ನೆಲ್ಲ ತನ್ನ ಬುಟ್ಟಿಗೆ ಹಾಕೊಳ್ಳಕ್ಕೆ ಇಡೀ ಕಾರ್ಯಕ್ರಮದಲ್ಲಿ ಮಿಂಚಿದ್ದು ಶ್ರೀರಾಮ್ ಅವರ ಅದರ ಮುಖಾಂತರ ಅವರು ದುಡ್ಡು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮ ಪತ್ರಿಕೆಗೆ ಏಜೆನ್ಸಿ ಕೊಡೋದಕ್ಕೆ ಅವರು ಲಂಚ ತಗೋತಿದ್ದಾರೆ ಗೊತ್ತಾ ಕೇಳಿಸ್ಕೊಂಡ್ರ ಶ್ರೀರಾಮ್ ಅಸ್ಲಿತನ ಏನು ಅಂತ ಅವರು ಈ ಸಮಾವೇಶ ಮಾಡಿದ್ದೆ ಕ್ರಿಮಿನಲ್ ಐಡಿಯಾ ಇಟ್ಕೊಂಡು ಏಜೆಂಟ್ರನ್ನೆಲ್ಲ ತನ್ನ ಕೈವಶ ಮಾಡಿಕೊಂಡು ತನಗೆ ಬೇಕಾದವ್ರಿಗೆ ಏಜೆನ್ಸಿ ಕೊಟ್ಟು ಹಣ ಮಾಡ್ಕೊಳ್ಳೋ ಹುನ್ನಾರ ಅವ್ರದ್ದು ಇದು ನಿಮಗೆ ಗೊತ್ತಿತ್ತ ನಮ್ಗಳಿಗೂ ಯಾರಿಗೂ ಗೊತ್ತಿರಲಿಲ್ಲ ಮಾವ ಆದರೆ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು ಶ್ರೀರಾಮ್ ಅವ್ರಿಗೆ ಸೈನಿಂಗ್ ಅಥಾರಿಟಿ ಕೊಡೋದು ಬೇಡ ಅಂತ ಯಾಕೋ ಆ ನಿರ್ಧಾರ ಈಗ ಸರಿ ಅಂತ ಅನ್ನಿಸ್ತಾ ಇದೆ ಆ ಮನುಷ್ಯ ನಮ್ಮೆದುರುಗಡೆ ಸಭ್ಯನ ಥರ ನಡ್ಕೊಂಡು
ನಾಲ್ಕರು ಗಿಮಿಕ್ ಮಾಡ್ಕೊಂಡು ಹಣ ಹೊಡಿಯೋ ಸಂಚು ಮಾಡ್ತಿದ್ದಾರೆ. ಇಂಥವ್ರನ್ನ ನಾವು ಸಪೋರ್ಟ್ ಮಾಡಬೇಕಾ? ಫೋನ್ನಲ್ಲಿ ವಿಷಯ ಗೊತ್ತಾದಾಗ ನನಗಂತೂ ಗಾಬರಿ ಆಗೋಯ್ತು ಮಾವ. ಅಲ್ಲ, ಜನ ಈ ರೀತಿನೂ ಇರ್ತಾರ? ಶ್ರೀರಾಮ್ ಇಂಥವ್ರ? ನೀ ಹೇಳಿದಾಯ್ತ ಮಗು. ಯಾಕೆ ಮಾವ? ಅಲ್ಲ, ತೇಜಸ್ವಿನಿ ಹೇಳಿದ್ಲು, ನೀ ಕೇಳ್ಬಿಟ್ಟಿಯಾ? ಅಲ್ಲ ಮಾವ, ಅದು ಅಲ್ಲ ಪುಟ್ಟ. ಇದೇ ತೇಜಸ್ವಿನಿ ಅವತ್ತು ಶ್ರೀರಾಮ್ ಟೇಬಲ್ ಮೇಲೆ 10 ಲಕ್ಷ ರೂಪಾಯಿದ ವ್ಯಾನಿಟಿ ಬ್ಯಾಗ್ ಇಟ್ಟಿದ್ಲು. ಅವತ್ತು ಶ್ರೀರಾಮ್ ಅದನ್ನ ಲಪ್ಟಾಯಿಸ್ಬೋದಾಗಿತ್ತು ಅಲ್ವಾ? ಆದರೆ ಆ ವ್ಯಾನಿಟಿ ಬ್ಯಾಗ್ನ ವಾಪಸ್ ಮಾಡಿದ್ರು. ಓಕೆ, ಆ ಘಟನೆ ಮರ್ತೋಯ್ತಾ? ಅವತ್ತು ನೀವೇ ಅಥ ಎಂಥ ವ್ಯಕ್ತಿ, ಎಂಥ ದೊಡ್ಡ ವ್ಯಕ್ತಿ ಅಂತೆಲ್ಲ ಕೊಂಡಾಡಿದ್ರಿ, ನೆನಪಿಲ್ವಾ ನಿಮಗೆ? ನಮಗೆ ಮೋಸ ಮಾಡೋದಕ್ಕೆ ಆ ರೀತಿ ಮಾಡಿರಬಹುದು ಅಲ್ವಾ? ಅಂದರೆ ನೀ ಹೇಳ್ತಾ ಇರೋದು ಪತ್ರಿಕೆ ಪ್ರಸಾರ ಹೆಚ್ಚು ಮಾಡಿರೋದು ಒಂದು ಮೋಸ ಅಂತನಾ? ಅಲ್ಲ ಮಗು, ಶ್ರೀರಾಮ್ ಬಗ್ಗೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ಅವರು ಅಂಥ ವ್ಯಕ್ತಿ ಅಂತ ನಿಮ್ಗನ್ಸುತ್ತಾ? ಅಂಥ ಅನಿವಾರ್ಯತೆ ಅವ್ರಿಗೇನಿದೆ ಹೇಳು. ಇವತ್ತು ನಾವು ಪತ್ರಿಕಾ ರಂಗದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶ್ರೀರಾಮ್ ಅಲ್ವಾ? ಅವ್ರಿಗೇನೋ ಒಂದು ಸಣ್ಣ ಅಧಿಕಾರ ಕೊಡೋಕೆ ಹೋಗ್ತಾ ಇದ್ದೀವಿ ಅಂದರೆ ಯಾಕೆ ನಿಮ್ಮನ್ನ ಸಿದ್ಧಿಕೆಗೆ ಬದಲಾಗೋಯ್ತಲ್ಲ ಮಾವ? ಇದನ್ನೆಲ್ಲ ನಾವು ಹೇಳ್ತಿರೋದಲ್ಲ, ಹೊರಗಿನ ಜನ ಮಾತಾಡ್ತಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಹೇಳಲ್ಲ. ಅಲ್ಲ ಮಗು, ಯಾರೋ ತಲೆಕೆಟ್ಟವನೊಬ್ಬ ಫೋನ್ ಮಾಡಿದ್ದಾನೆ ಅಂತ ಅವನ ಮಾತಕ್ಕೆ ಯಾಕೆ ಬೆಲೆ ಕೊಡ್ತೀರಾ ನೀವು? ಅವನಿಗೆ ಶ್ರೀರಾಮ್ ಮೇಲೆ ಯಾವುದೋ ಹಳೆ ದ್ವೇಷ ಇರಬೇಕು, ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿ ನಿಮ್ಮ ತಲೆ ಕೆಡಿಸಿದ್ದಾನೆ. ಅವನ ಮಾತಕ್ಕೆ ನಾವು ಯಾಕೆ ಬೆಲೆ ಕೊಡಬೇಕು ಅಂತ? ಈ ವಿಷಯ ಸತ್ಯನೂ ಇರಬಹುದು ಅಲ್ವಾ ಪುಟ? ಅದು ಸುಳ್ಳು ಆಗಿರಬಹುದು ಅಲ್ವಾ? ಇಷ್ಟಕ್ಕೂ ಹೋದ್ರಲ್ಲಿ ಫೋನ್ ಮಾಡಿದ ವ್ಯಕ್ತಿ ಯಾರು ಗೊತ್ತಾ ನಿಮಗೆ? ಗೊತ್ತಿಲ್ಲ, ಹೆಸರು ಹೇಳಲಿಲ್ಲ. ನೋಡ್ರಿ ಪುಟ, ಅವನು ಸತ್ಯನೇ ಹೇಳ್ತಾ ಇದ್ದಿದ್ರೆ ಅವನು ತನ್ನ ಹೆಸರು ಹೇಳಬೇಕಾಗಿತ್ತು ತಾನೆ? ಆದರೆ ಅವನು ಹೇಳಿಲ್ಲ. ಹೇಳಿಲ್ಲ ಅಂದರೆ ಸುಳ್ಳು ಹೇಳ್ತಾ ಇದ್ದಾನೆ. ಸುಳ್ಳು ಹೇಳೋದೆ ಅವನು ಜಾಯಮಾನ ಅಂತ. ಪುಟ, ಶ್ರೀರಾಮ್ ನಮ್ಮ ಪತ್ರಿಕೆಗೆ ಬಂದು ಕೇವಲ ಕೆಲವೇ ದಿನ ಆಗಿದೆ. ಅಂಥದ್ರಲ್ಲಿ ಅವನು ಮಾಡಿರೋ ಹೆಸರು, ನಮ್ಮಿಂದ ಅವನಿಗೆ ಸಿಗ್ತಿರೋ ಪುರಸ್ಕಾರ ಇದೆಲ್ಲ ನೋಡಿ ಆ ವ್ಯಕ್ತಿಗೆ ಹೊಟ್ಟೆ ಉರಿ ಆಗಿರಬೇಕು. ಅದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ ಹೇಳಿ? ಶ್ರೀರಾಮ್ ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ. ಮಾವ, ಯಾಕೆ ಈ ರೀತಿ ಬ್ಲೈಂಡ್ ಆಗಿ ತೀರ್ಮಾನಕ್ಕೆ ಬರ್ತಿದ್ದೀರಾ ನೀವು? ಪುಟ, ಬ್ಲೈಂಡ್ ಆಗಿ ತೀರ್ಮಾನಕ್ಕೆ ಬರ್ತಿರೋಳು ನೀನು ಅಲ್ಲ ಮಗು. ಶ್ರೀರಾಮ್ ಒಳ್ಳೆತನ, ಅವ್ನು ಮಾಡಿರೋ ಸಾಧನೆ ಎಲ್ಲ ನನ್ನ ಕಣ್ಮುಂದೆ ಇದೆ. ಅವನನ್ನು ಸಪೋರ್ಟ್ ಮಾಡೋಕ್ಕೆ ಇನ್ನೂ ಏನು ಬೇಕು ಹೇಳು. ಅಲ್ಲ ಮಾವ, ಒಂದು ಥಾಟ್ ಕೊಡೋದಕ್ಕೇನು? ಯಾಕಮ್ಮ, ಯಾಕೆ ಮಗು ಥಾಟ್ ಕೊಡಬೇಕು ಅಂತ? ನನಗೆ ಕನ್ವಿನ್ಸ್ ಆಗಿದೆ, ಅಲ್ಲಿಗೆ ಮುಗೀತು. ನೋಡಿ, ಯಾರೋ ಶ್ರೀರಾಮ್ ಬಗ್ಗೆ ಹೀಗೆ ಹೇಳ್ದಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಷ್ಟಕ್ಕೂ ಶ್ರೀರಾಮ್ ಸಿ ಇಒ ಆಗಲಿ ಅಂತ ನೀವೇ ತಾನೇ ಕುಣಿದಾಡಿದವರು, ಇವಾಗ ಯಾಕೆ ಬೇಡ ಅಂತಿದ್ದೀರಿ? ಮಾವ, ಶ್ರೀರಾಮ್ ಸಿ ಇಒ ಆಗಬೇಕು ಅನ್ನೋದು ನಮ್ಮೆಲ್ಲರ ನಿರ್ಧಾರ ಆಗಿತ್ತು, ಒಪ್ಕೊಳ್ತೀನಿ. ಆದರೆ ಅದಕ್ಕೂ ಮೀರಿ ಬೇರೆ ಇನ್ನೇನೋ ಆಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನನ್ನ ಕಳಕಳಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಆಗಬಾರ್ದು ಅಂತ? ಅಯ್ಯೋ, ಯಾಕ್ರಿ ಸುಮ್ಮನೆ ವಾದ ಮಾಡ್ತಾ ಇದ್ದೀರಾ? ಅವ್ರು ಏನು ಹೇಳ್ತಿದ್ದಾರೆ ಅಂತ ಅವ್ರ ಮಾತನ್ನ ಸ್ವಲ್ಪ ಕೇಳಿ. ಅಲ್ಲಿ ಯಾಕೆ ಕೇಳಬೇಕು ಅಂತ ಅಂದ್ರೇನು? ನಾ ದಡ್ಡ, ನನಗೆ ಅನುಭವ ಇಲ್ಲ, ನನ್ನ ಬಗ್ಗೆ ಅನುಮಾನ ಇದೆ ನಿಮಗೆಲ್ಲ ಅಲ್ವಾ? ನೋಡಿ, ನಾನು ಈ ಪತ್ರಿಕೆ ಸಂಸ್ಥಾಪಕ, ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹೋಗಿ ಒಬ್ಬ ಕಳ್ಳನಿಗೆ ಸನ್ಮಾನ ಮಾಡಿದಾರಲ್ಲ, ನಗದೆ ಇನ್ನೇನು ಮಾಡಲಿ? ಅದರಲ್ಲೂ ಕಳ್ಳನಿಗೆ ಕಳ್ಳನ ಅಪ್ಪನ ಕೈಯಿಂದಲೇ ಸನ್ಮಾನ.
ಇದಕ್ಕಿಂತ ವಿಚಿತ್ರ ಇನ್ನೊಂದಿದೆಯಾ ಹೇಳು. ಗುರುಜಿ ಸುಮ್ಮನೆ ಸನ್ಮಾನ ಮಾಡಿಲ್ಲ, ಸಾಧನೆ ಮಾಡಿದ್ದೀನಿ ಅದಕ್ಕೆ ಸನ್ಮಾನ ಮಾಡಿದ್ದಾರೆ, ಅದರಲ್ಲಿ ತಪ್ಪೇನು? ಹೌದಪ್ಪ, ತಪ್ಪೇನೂ ಇಲ್ಲ. ಆದರೆ ಅದರ ಹಿಂದಿರೋ ಉದ್ದೇಶ ಸ್ವಾರ್ಥ ಇಲ್ಲದೆ ಯಾರೂ ಯಾವ ಕೆಲಸನೂ ಮಾಡಲ್ಲ ಗುರುಜಿ. ಓಕೆ, ಈಗ ನಾನೇ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನೀವು ದೇವರನ್ನು ಯಾಕೆ ಪೂಜಿಸ್ತೀರಿ? ನನ್ನ ಆತ್ಮಸಂತೋಷಕ್ಕೆ. ಸ್ವಾರ್ಥ ತಾನೇ ಅದು, ನಿಮಗೆ ಸಂತೋಷ ಆಗಲಿ ನಿಮಗೆ ತೃಪ್ತಿ ಆಗಲಿ ಅನ್ನೋ ಕಾರಣಕ್ಕೆ ನೀವು ದೇವರನ್ನ ಪೂಜಿಸ್ತೀರಿ, ಇದನ್ನು ಒಪ್ಕೊಳ್ಳಿ. ಏಯ್, ದೇವ್ರ ಪೂಜೆ ಅನ್ನೋದು ಸ್ವಾರ್ಥ ಅಲ್ಲ ಕಣೋ, ಅದು ಭಕ್ತಿ. ನೀನು ಭಕ್ತಿಗೆ ಸ್ವಾರ್ಥದ ಹೆಸರು ಇಡಬೇಡಪ್ಪ. ದೇವರನ್ನು ನೆನಪು ಮಾಡಿಕೊಂಡಾಗ, ಅವನನ್ನು ಆರಾಧನೆ ಮಾಡಿದಾಗ ನಮಗೆ ಸಂತೋಷ ಸಿಗುತ್ತೆ, ದುಃಖ ದೂರ ಹೋಗುತ್ತೆ, ನೆಮ್ಮದಿ ಆವರಿಸುತ್ತೆ. ಅದನ್ನು ಮಾಡಬಾರ್ದು ಅಂದರೆ ಹೇಗೆ? ಏನೇ ಅಂದರೂ ಅದು ಸ್ವಾರ್ಥನೇ ಗುರುವೇ. ನಾನು ನಾಳೆ ನನ್ನ ಪತ್ರಿಕೆ ತುಂಬ ದೊಡ್ಡದಾಗಿ ಬೆಳಿಬೇಕು, ಅದರ ಕಂಪ್ಲೀಟ್ ಓನರ್ಶಿಪ್ ನನ್ನ ಕೈವಶ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಏನಾದರೂ ಗಿವಿಕ್ ಮಾಡಲೇಬೇಕಲ್ಲ. ಪತ್ರಿಕೆನ ತುಂಬ ಚೆನ್ನಾಗಿ ಬೆಳೆಸಿದ್ದೀನಿ, ತುಂಬ ಎತ್ತರಕ್ಕೆ ಬೆಳೆಸಿದ್ದೀನಿ ಅಂತ ಹೇಳಿಕೊಂಡು ಎಲ್ಲರೂ ವಿಶ್ವಾಸ ತಗೋಬೇಕು. ಆಗಲ್ದೆ ಹೋದರೆ ಪತ್ರಿಕೆ ಮಾಲೀಕತ್ವ ನನ್ನ ಕೈವಶ ಆಗೋದು ಹೇಗೆ? ಅದೆಲ್ಲ ಸರಿ, ಆದರೆ ಇದು ದುರುದ್ದೇಶ ಕಣೋ. ಪತ್ರಿಕೆನ ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗಿದ್ಯಾ, ನಿಮ್ಮ ತಂದೆಯವರಿಗೆ ಮನೆಯವರಿಗೆ ಎಲ್ಲ ಖುಷಿ ಆಗೋ ಹಾಗೆ ನಡ್ಕೊಂಡಿದ್ದೀಯಾ, ಇದು ಖುಷಿ ತರೋ ವಿಷಯನೇ. ನೋಡಿದ್ರೆ ನೀವೇ ಒಳ್ಳೆ ಕೆಲಸ ಅಂತಿದ್ದೀರಿ, ಮತ್ತೆ ಯಾಕೆ ನನ್ನನ್ನು ಕೆಟ್ಟವನು ಅಂತೀರಿ? ಅಲ್ಲ, ಹೀಗೆ ಒಳ್ಳೆಯವನಾಗಿರೋದಕ್ಕೆ ಏನು ಕಷ್ಟ ನಿನಗೆ? ಒಳ್ಳೆ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದ್ದೀಯ, ಅವ್ರಿಗೆ ಒಳ್ಳೆ ಹೆಸರು ತರಬಹುದಿತ್ತು, ಆದರೆ ಕೆಟ್ಟ ಹೆಸರು ತಂದು ಕೊಟ್ಟಿದ್ದೀಯ, ಅದ್ರ ಬಗ್ಗೆ ಅಪರಾಧಿ ಮನೋಭಾವ ಇಲ್ವಾ ನಿನಗೆ? ನಮ್ಮಪ್ಪ ಮಾಡಿದ ಮೋಸನ ನಾನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಗುರುಜಿ. ಬೇಡ ಕಣ, ಅಪ್ಪ ಯಾರಿಗೂ ಮೋಸ ಮಾಡೋದಿಲ್ಲ, ಅವನ ತಂದೆಯಾಗಿ ತನ್ನ ಕರ್ತವ್ಯ ಪೂರೈಸ್ತಾನೆ. ಆದರೆ ನೀನೇ ನಿಮ್ಮ ತಂದೆಯವರಿಗೆ ಒಳ್ಳೆ ಮಗನಾಗಲಿಲ್ಲ, ಸುಮ್ಮನೆ ಅವರ ಬಗ್ಗೆ ಆಪಾದನೆ ಮಾಡಬೇಡ. ಈಗಲೂ ಹೇಳ್ತಾ ಇದ್ದೀನಿ, ಏನೂ ಅಪರಾಧ ಮಾಡದೆ ಸುಮ್ಮನೆ ಇದ್ಬಿಡು, ಎಲ್ಲ ಒಳ್ಳೆಯದಾಗತ್ತೆ. ಹೇಳಿದ್ನಲ್ಲ ಗುರುಜಿ, ನಾನೇನು ಕೊಲೆ ಸುಲಿಗೆ ಮಾಡ್ತಾ ಇಲ್ಲ, ಬೇರೆ ಯಾವುದೂ ಅಪರಾಧ ಮಾಡ್ತಿಲ್ಲ. ನನ್ನ ಅಧಿಕಾರ ನನ್ನ ಕೈಲಿರಬೇಕು, ನನ್ನ ಹೆಂಡತಿ ನನ್ನವಳಾಗಬೇಕು ಅಂತ ಆಸೆ ಪಡ್ತಿದ್ದೀನಿ, ಇದು ತಪ್ಪ? ಮನುಷ್ಯನಾದವನಿಗೆ ಅಧಿಕಾರ ಅನ್ನೋದು ದೊಡ್ಡ ಭ್ರಮೆ ಕಣೋ. ಒಂದು ಸಾರಿ ಅದರ ರುಚಿ ಹತ್ತದವನು ಮನುಷ್ಯನಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನೋಡು, ಈಗಾಗಲೇ ಒಂದು ಜನ್ಮ ಕಳ್ಕೊಂಡಿದ್ದೀಯ, ಅದೂ ನಿನ್ನ ಸ್ವಾರ್ಥಕ್ಕೆ ಅನ್ನೋದು ನಿನಗಿನ್ನೂ ಅರ್ಥ ಆಗಲಿಲ್ವಾ? ಮತ್ತೊಂದು ಜನ್ಮನ ನಿನಗೆ ನೀನೇ ಕೊಟ್ಕೊಂಡಿದ್ದೀಯ, ಅದನ್ನಾದರೂ ಸಾರ್ಥಕ ಮಾಡ್ಕೊಳ್ಳೋದು ಬೇಡವೇ? ನಿನ್ನ ಹೆಂಡತಿ ನಿನ್ನವಳಾಗಿ ಉಳಿತಿಲ್ಲ, ಆದರೂ ನಿನಗೆ ಬುದ್ಧಿ ಬರ್ತಿಲ್ಲ, ನಿನಗೆ ನಾನೇನು ಹೇಳಲಿ? ನಾನು ಏನೇ ಹೇಳಿದ್ರು ಅದಕ್ಕೆ ನಿನ್ನೊಂದು ಕುತರ್ಕ ಇದ್ದೇ ಇರುತ್ತೆ. ನಿನ್ನಂಥವನಿಗೆ ಬುದ್ಧಿ ಹೇಳೋ ಬದಲು ನಾನು ತೆಪ್ಪಗಿರೋದು ವಾಸಿ ಅನಿಸುತ್ತೆ. ಗುರುಜಿ ಹಾಗನ್ಬೇಡಿ, ನೋಡಿ ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ರಿ. ನೀವು ಅಂದ್ಕೊಂಡಿರೋ ಅಷ್ಟು ಕೆಟ್ಟವನಲ್ಲ ನಾನು, ನನ್ನದು ಅನ್ನೋ ಕಾರಣಕ್ಕೆ ನಾನು ಹೋರಾಟ ಮಾಡಿರ್ತಿದ್ದೀನಿ ಅಷ್ಟೇ. ನಾನೊಂದು ಪ್ರಶ್ನೆ ಕೇಳಲ? ಕೇಳಿ. ನೀನು ಅನಿರುದ್ಧನಾಗಿರೋದಕ್ಕೆ ಬಯಸ್ತೀಯಾ ಅಥವಾ ಶ್ರೀರಾಮನ? ನನಗೆ ಅನಿರುದ್ಧ ಆಗಿರೋಕ್ಕೆ ಇಷ್ಟ, ಆದರೆ ಏನು ಮಾಡ್ತೀರಿ, ಈಗಾಗಿರೋ ಅನಾಹುತದಿಂದ ನಾನು ಅನಿವಾರ್ಯವಾಗಿ ಶ್ರೀರಾಮಾಗಿದ್ದೀನಿ ಅಷ್ಟೇ. ಸಾಕು ಸುಮ್ಮನಿರು, ಮತ್ತೆ ನೀನು ಅನಿರುದ್ಧ ಆಗಬೇಡ, ಅವನನ್ನು ಸಾಯಿಸಿದ್ದಾಗಿದೆ, ಮತ್ತೆ ಯಾಕೆ ಅವನಿಗೆ ಜನ್ಮ ಕೊಡ್ತೀಯ? ಶ್ರೀರಾಮ ಅಂತ ಹೆಸರಿಟ್ಕೊಂಡಿದ್ದೀಯ, ಅವನ ಹಾಗೆ ಜೀವನ ನಡೆಸು, ತಂದೆ ಕೈಲಿಂದಲೇ ಸನ್ಮಾನ ಪಡೆದಿದ್ದೀಯ, ಎಂಥ ಪುಣ್ಯ. ನಿನ್ನಲ್ಲಿ ಕೆಟ್ಟತನ ಇದ್ದರೂ ಒಳ್ಳೆಯದೇ ಆಗ್ತಾಯಿದೆ, ಮನುಷ್ಯನಾದವನು ಸ್ವಲ್ಪನಾದರೂ ಪಾಪ ಪ್ರಜ್ಞೆ ಇಟ್ಕೋಬೇಕು ಕಣ, ಯೋಚನೆ ಮಾಡು.
ಪರವಾಗಿಲ್ಲ ಪ್ರಶಾಂತ, ಅಂತೂ ನೀನ್ ಜೋಕ್ ಮಾಡೋದನ್ನ ಕಲ್ತಿದ್ದಿಲ್ಲ, ನನಗಂತೂ ನಕ್ಕೆ ನಕ್ಕು ಸಾಕಾಗೋಯ್ತು. ಅಯ್ಯೋ ಅಣ್ಣ, ಈ ಜೋಕ್ ಮಾಡಿದ್ ನಾನು ಅಲ್ವೇ ಅಲ್ಲ, ಸ್ವಾತಿ ಮಾಡಿದಿದ್ದು. ಸ್ವಾತಿನ? ಅಂತೂ ಸ್ವಾತಿ ಸಹವಾದಿಂದ ನೀನ್ ಜೋಕ್ ಮಾಡೋದನ್ನ ಕಲ್ತಿಯಲ್ಲ ಸ್ವಾತಿ, ವೆರಿ ಗುಡ್ ಜೋಕ್. ಸಾಕು ಬಾಬಾ, ಸ್ವಲ್ಪ ಜಾಸ್ತಿನೇ ಆಯ್ತು. ಸಾಕು, ನಮ್ಮಲ್ಲಿ ಅಳು ಕೇಳದೆ ಅವಾಗ. ಅಮ್ಮ ಏನ್ ಹೇಳ್ತಿದ್ಯ ನೀನು? ಅದಲ್ವೋ ಮಗು ಅಳದ್ ಕೇಳೋದು. ಓ, ಮಗು ಅಳೋದಾ? ಸರಿಯಾಗಿ ಹೇಳಿದೆ ಪ್ರಶಾಂತ್. ಅಮ್ಮ ಹೇಳಿದ್ ಕೇಳಿಸ್ತಾ? ಯಾವಾಗ ಈ ಮನೆಗೆ ಮೊಮ್ಮಗ ಬರೋದು ಅಮ್ಮಗ ಹೇಳೋ. ಬಾವಾ, ಹಾಗೆ ಹೇಳಿದ್ರೆ ಹೇಗೆ? ಮನೆ ದೊಡ್ಡ ಮಗ ನೀವು, ಮಂದಾಕಿನಿ ಅಕ್ಕನ ಹತ್ರ ಮಾತಾಡಿ, ಮೊದಲು ನಿಮ್ ಸರ್ದಿ. ಇಲ್ಲಮ್ಮ, ಆ ಭಾಗ್ಯ ನನಗಿಲ್ಲ. ಮಂದಾಕಿನಿಗೆ ಸಂತಾನ ಭಾಗ್ಯನೇ ಇಲ್ಲ. ಯಾಕೆ ಬಾವಾ ಅದಂತೀರಾ? ಯಾವ್ದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುತ್ತಾನೆ? ಎಲ್ಲ ಡಾಕ್ಟ್ರಿಗೂ ತೋರಿಸಾಯ್ತು, ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಅವಳಿಗೆ ಸಂತಾನ ಭಾಗ್ಯ ಇಲ್ಲ ಅಂತ. ಸರ್, ಒಂದು ನಿಮಿಷ. ಸ್ವಾತಿ, ಮೊಮ್ಮಗನ ವಿಷಯ ಹೇಳಿದ ಕೂಡಲೇ ನೀನು ನಚ್ಕೋಬೇಕಾಗಿತ್ತು, ಆದರೆ ಪ್ರಶಾಂತ್ ನಚ್ಕೊಂಡು ಹೋಗ್ತಾ ಇದ್ದ ನೋಡು. ಪ್ರಶಾಂತ್, ಹಲೋ. ಹಲೋ, ಇದು ಪ್ರಶಾಂತ್ ಅವ್ರ ಮೊಬೈಲ್ ತಾನೇ? ಹೌದು. ನೀವ್ಯಾರು ಅಂತ ಗೊತ್ತಾಗಿಲ್ವಲ್ಲ. ನಾನಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀವ್ಯಾರಂತ ನಾನು ಕರೆಕ್ಟಾಗಿ ಗೆಸ್ ಮಾಡ್ತೀನಿ. ಯು ಆರ್ ಡಾಕ್ಟರ್ ಸ್ವಾತಿ, ರೈಟ್? ಹೌದು, ಪ್ರಶಾಂತ್ ಅವ್ರ ಹೆಂಡತಿ ಡಾಕ್ಟರ್ ಸ್ವಾತಿನೇ. ನೀವ್ಯಾರು? ನಾನು ಅವ್ರ ಮಾಜಿ ಹೆಂಡತಿ ರಚನಾ ಪಂಡಿತ್ ಅಂತ. ರಚನಾ ಪಂಡಿತ? ಸ್ವಾತಿ, ಯಾರೋ ರಚನಾ ಪಂಡಿತ? ಹೌದು ಬಾವಾ. ಕೊಡಿದೆ, ನಾನು ಮಾತಾಡ್ತೀನಿ. ಇಲ್ಲ ಬಾವಾ, ಕಾಲ್ ರಿಸೀವ್ ಮಾಡಿದ್ದು ಒಳ್ಳೇದಾಯ್ತು, ನಾನೇ ಮಾತಾಡ್ತೀನಿ. ಹಲೋ, ಏನಾಗಬೇಕಾಗಿತ್ತು ನನ್ನ ಹಸ್ಬೆಂಡಿಂದ? ಯಾಕೆ ಅವ್ರ ಫೋನಿಗೆ ಕಾಲ್ ಮಾಡ್ತಿದ್ದೀರಾ? ನಾನು ಅವನ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು, ಸ್ವಲ್ಪ ಫೋನ್ ಕೊಡ್ತೀರಾ ಅವನಿಗೆ? ಪ್ರಶಾಂತ್ ಇಲ್ಲಿಲ್ಲ, ಹೊರಗೋಗಿದ್ದಾರೆ. ಫೋನ್ ನಿಮ್ಮ ಕೈಲಿ ಕೊಟ್ಟು ಒಳಗೆ ಬಚ್ಚಿಟ್ಕೊಂಡಿದ್ದಾನ ಅವನು, ಹೆದರ್ಪುಕ್ಲ ಅವನು. ಹಲೋ, ಶಟ್ ಅಪ್ ಅಂಡ್ ಮೈಂಡ್ ಯುವರ್ ವಾಚ್. ನನ್ನ ಗಂಡನ ಬಗ್ಗೆ ನನ್ನ ಹತ್ರನೇ ಮರ್ಯಾದೆ ಇಲ್ಲದಂಗೆ ಮಾತಾಡಿದ್ರೆ ನಿಮಗೂ ಮರ್ಯಾದೆ ಸಿಗಲ್ಲ. ನಿಜವಾಗ್ಲೂ ಧೈರ್ಯವಂತನೇ ಆಗಿದ್ದಿದ್ರೆ ನನ್ನ ಫೋನ್ ಕಾಲ್ಸ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದ ಅವನು? ಎರಡು ದಿನದಿಂದ ಕಾಲ್ ಮಾಡ್ತಿದ್ದೀನಿ, ಒಂದ್ಸರಿನೂ ಪಿಕ್ ಮಾಡಲಿಲ್ಲ. ಏನು, ಎರಡು ದಿನದಿಂದ ನನ್ನ ಗಂಡನ ಕಾಲ್ ಮಾಡ್ತಿದ್ಯಾ? ಯಾಕೆ? ನಾನೇ ನಿನ್ನ ಗಂಡನ ಜೊತೆ ಮತ್ತೆ ಸಂಸಾರ ಮಾಡೋದಕ್ಕೆ ಫೋನ್ ಮಾಡಲಿಲ್ಲ, ಅವನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ನೋಡು, ಯಾವತ್ತೂ ನಿನಗೆ ಡಿವೋರ್ಸ್ ಆಗಿದೆ, ಅವ್ರಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಈ ರೀತಿ ಅವ್ರು ಕಾಲ್ ಮಾಡೋದು ನಿನಗೆ ಮರ್ಯಾದೆ ಅಲ್ಲ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಫೋನ್ ಡಿಸ್ಕನೆಕ್ಟ್ ಮಾಡು. ನಿನ್ನ ಮಾತಿನಲ್ಲೇ ಗೊತ್ತಾಗುತ್ತೆ ನೀನು ಎಷ್ಟು ಒಳ್ಳೆಯವಳು ಅಂತ, ಆದರೆ ಪ್ರಶಾಂತ್ ಎಂಥವನು ಅಂತ ನಿನಗೆ ಗೊತ್ತಿಲ್ಲ.
ನಮ್ಮಿಬ್ಬರಿಗೆ ಯಾಕೆ ಡಿವೋರ್ಸ್ ಆಯ್ತು ಅಂತ ಅವನು ನಿಮಗೆ ಹೇಳಿದಾನಾ? ಪ್ರಸಾದ್ ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಯಾರ್ಯಾರು ಏನೇನು ಅಂತ ಎಲ್ಲ ವಿಷಯನೂ ಹೇಳಿದ್ದಾರೆ. ನಾನು ಪ್ರಶಾಂತ್ ಸುಖವಾಗಿದ್ದೀವಿ. ನಮ್ಮ ಸುಖನ ಹಾಳು ಮಾಡಕ್ಕೆ ನೀನೇನಾದರೂ ಬಂದ್ರೆ ನಾನು ಕೆಟ್ಟವಳು ಆಗ್ತೀನಿ. ಬಿ ಕೇರ್ಫುಲ್. ನಿನ್ನ ಮಾತಿಗೆ ಮರಳಾಗೋಷ್ಟು ಫೂಲ್ ನಾನಲ್ಲ. ಇನ್ನು ಮುಂದೆ ಪ್ರಶಾಂತ್ಗೆ ಕಾಲ್ ಮಾಡಬೇಡ. ಹಾಗೆಲ್ಲಾದರೂ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಬಿ ಕೇರ್ಫುಲ್. ಅವಳು ಫೋನ್ ಮಾಡಿದ್ಲು ಪ್ರಶಾಂತ್. ಎಷ್ಟು ಧೈರ್ಯ ಅವಳಿಗೆ. ನಾನೇ ಕಾಲ್ ರಿಸೀವ್ ಮಾಡಿದ್ದು ಒಳ್ಳೇದಾಯ್ತು. ಸರಿಯಾಗಿ ಛೀ ಮಾರಿ ಹಾಕಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ನಾನೇನು ತಪ್ಪು ಮಾಡಿಲ್ಲ ಪ್ರಶಾಂತ್. ನಾನು ತಪ್ಪು ಮಾಡಿಲ್ಲ.